ವ್ಯಕ್ತಿಯ ಜೀವನದಲ್ಲಿ ಹಾಸ್ಯ ಪ್ರಜ್ಞೆ ಅತಿ ಮುಖ್ಯವಾಗಿದ್ದು ಹಾಸ್ಯವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬಂದರೆ ಆರೋಗ್ಯಯುತ ಜೀವನ ನಡೆಸಲು ಸಾಧ್ಯ ಎಂದು ಕನ್ನಡ ಚಿತ್ರರಂಗದ ಹಾಸ್ಯ ನಟ ಟೆನ್ನಿಸ್ ಕೃಷ್ಣ ಅಭಿಪ್ರಾಯಪಟ್ಟರು. ಅವರು ಉಳ್ಳಾಲದ ಸರೋಜ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣೆ ಮತ್ತು ಸಲಹೆ ಶಿಬಿರ, ರಕ್ತದೊತ್ತಡ ಹಾಗೂ ಮಧುಮೇಹ ತಪಾಸಣೆ ಮತ್ತು ಮಕ್ಕಳ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕಾರ್ಯಕ್ರಮವನ್ನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್, ಉಳ್ಳಾಲದ ಸರೋಜ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಶ್ರೀ ವಿನಾಯಕ ಬಯೋಮೆಡಿಕಲ್ಸ್ ಇದರ ಜಂಟಿ ಆಶ್ರಯದಲ್ಲಿ ಶಿಬಿರ ನಡೆಯಿತು. ಮಂಗಳೂರು ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದು ಸರೋಜ್ನಂತಹ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಉತ್ತಮ ಆರೋಗ್ಯ ಸೇವೆಯೊಂದಿಗೆ ಸಾಮಾಜಿಕ ಕಾರ್ಯವನ್ನು ನಡೆಸುತ್ತಿರುವುದು ಶ್ಲಾಘನೀಯವಾಗಿದೆ. ಅಲೋಪತಿ, ಆಯುರ್ವೇದ ಸೇರಿದಂತೆ ವೈದ್ಯಕೀಯ ಕ್ಷೇತ್ರದ ಎಲ್ಲ ಚಿಕಿತ್ಸಾ ಪದ್ಧತಿ ಒಂದೇ ಸೂರಿನಡಿ ನೀಡುತ್ತಿರುವ ಡಾಕ್ಟರ್ ಗಜಾನನ ಪ್ರಭು ಮತ್ತು ಅವರ ತಂಡದ ಕಾರ್ಯ ಶ್ಲಾಘನೀಯ ಎಂದರು. ಪೊಲೀಸ್ ಅಧಿಕಾರಿ ಶಿವಪ್ರಕಾಶ್, ಜನರಲ್ ಫಿಸಿಷಿಯನ್ ಡಾಕ್ಟರ್ ರಾಘವೇಂದ್ರ ಭಟ್, ಮಕ್ಕಳ ತಜ್ಞ ಸ್ವಾತಿ ಎಸ್ರಾವ್, ಮಾಯಾ ಹೋಟೆಲ್ನ ಹರೀಶ್ ಕಾಮತ್, ಉದ್ಯಮಿ ದೀಪ ಮಲ್ಯ ಮುಖ್ಯ ಅತಿಥಿಗಳಾಗಿದ್ದರು. ಈ ಸಂದರ್ಭದಲ್ಲಿ ಮಿಮಿಕ್ರಿ ರೆಹಮಾನ್ ಕೊಣಾಜಿ ಇವರನ್ನ ಸನ್ಮಾನಿಸಲಾಯಿತು. ಶೈಲಿಯನ್ನು, ಜೀವನ ಶಿಸ್ತನ್ನು ನಾವು ಸರಿ ಮಾಡಿಕೊಂಡಲ್ಲಿ ನಮ್ಮ ರೋಗವು 90% ಬರದೇ ಇರುವಂಥದ್ದು, ಬಂದರೂ ಬೇಗ ಗುಣವಾಗುವಂಥದ್ದು ಆಗಿರ್ತದೆ. ಹೀಗೆ ಇರುವಾಗ ಕೆಲವರು ಕೇಳಿದರು, ಇಂತಹ ಒಂದು ಕ್ಯಾಂಪಿಗೆ ಕಲಾವಿದರು ಯಾಕೆ, ಇಲ್ಲಾದರೆ ಟೆನ್ನಿಸ್ ಕೃಷ್ಣ ಅವರು ಯಾಕೆ ಅಂತ ಕೆಲವರ ಮನಸ್ಸಿನಲ್ಲಿ ಪ್ರಶ್ನೆ ಎದ್ದಿತ್ತು. ನನ್ನ ಕಡೆಗೂ ಅದು ಬಂದಿತ್ತು. ಲಕ್ಷ ಒಂದು ಸಾಬೂನು ನಾವು ಕಂಡುಕೊಳ್ಬೇಕಾದ್ರೆ ನಮಗೆ ಐಶ್ವರ್ಯ ರೈ ಇನ್ನೊಬ್ಬರು ಅದನ್ನು ಹೇಳಬೇಕು, ಇದು ಒಳ್ಳೇದಿದೆ ಅಂತೇಳಿ. ಆರೋಗ್ಯ ಕಡೆ ಬರಬೇಕಾದ್ರೆ ನಮ್ಮಂಥವರಾದಂತಹ ಕಲಾವಿದರಾದಂತಹ ಇಂಥ ಟೆನ್ನಿಸ್ ಕೃಷ್ಣರಂಥವರು ಇದನ್ನು ಜಾಸ್ತಿಯಾಗಿ ಜಾಹೀರಾತು ಮಾಡಿದರೆ ಬಹುಶಃ ಕಾಮನ್ ಮ್ಯಾನ್ ಅಂದರೆ ಒಬ್ಬ ಒಂದು ಕಾಮನ್ ಮ್ಯಾನ್ನ ಒಂದು ತಲೆಗೆ ಅದು ಬೇಗ ಹೋಗ್ತದೆ. ಇಂಥ ಒಂದು ಕಲಾವಿದರು ಇಂಥ ಒಂದು ಪುಣ್ಯದ ಕೆಲಸವನ್ನು ಮಾಡಿದರೆ ಅದು ಕಾಮನ್ ಮ್ಯಾನಿಗೊಂದು ಬೇಗ ಅರ್ಥ ಆಗ್ತದೆ. ಅರ್ಥವಾಗಿ ಈ ನಾಣ್ಣುಡಿ ಅಥವಾ ಈ ಒಂದು ಬೇರೆ ಬೇರೆ 600ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ. ಇವತ್ತು ಡಾಕ್ಟರು ತುಂಬಾ ಒಳ್ಳೆಯ ಒಂದು ಆಸ್ಪತ್ರೆಯನ್ನ ಉಳ್ಳಾಡದಲ್ಲಿ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ನೀವು ಅದನ್ನ ದಯವಿಟ್ಟು ಬಳಸ್ಕೋಬೇಕು. ಡಾಕ್ಟರ್ ತುಂಬಾ ಒಳ್ಳೆಯವರಿದ್ದಾರೆ, ಹಾಗಾಗಿ ಈ ಆಸ್ಪತ್ರೆಯನ್ನ ಬಳಸ್ಕೊಳ್ಳಿ. ಕಾಯಿಲೆ ಬರೋದು ಬೇಡ ನಿಮಗೆ, ಆದ್ರೆ ಈ ವಾತಾವರಣ ಅಂದ್ರೆ ಈ ಪ್ರಕೃತಿ ವಿಕೋಪಕ್ಕೆ ಬಂದು ಆರೋಗ್ಯ ಏರ್ಪೇರಾಗುತ್ತದೆ, ಸಹ ಆರೋಗ್ಯ. ಹಾಗಾಗಿ ಅಂತ ಸಮಯದಲ್ಲಿ ಬಂದು ನೀವು ಆರೋಗ್ಯವನ್ನ ಪರೀಕ್ಷೆ ಮಾಡಿಕೊಳ್ಳಿ. ಯಾವುದೇ ದುಶ್ಚಟಗಳಿಗೆ ಬಲಿಯಾಗಬೇಡಿ. ನಾನು ಹಲವಾರು ಬಾರಿ ಉಳ್ಳಾಳಕ್ಕೆ ಬಂದಿದ್ದೇನೆ ಕಾರ್ಯಕ್ರಮಕ್ಕೆ, ಇಲ್ಲಿ ಬೀಚ್ ಫೆಸ್ಟಿವಲ್ ಬಂದಿದ್ದೆ, ಮತ್ತೆ ನನ್ನ ಆತ್ಮೀಯರು ಅಂತ ಹೇಳಬಹುದು ಕುಟುಂಬಸ್ಥರಿಗೆ ನಮಗೆ ಬಹಳ